ನಮಸ್ತೆ, ಅಶ್ವವೇಗ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಒಡಿಶಾ ರೈಲು ದುರಂತ, ಸಾವಿನ ಸಂಖ್ಯೆ 288, ಗಾಯಾಳುಗಳ ಸಂಖ್ಯೆ 1000 ದಾಟಿದೆ. ಸಿಗ್ನಲ್ ನಿಯಂತ್ರಣ ಅಧಿಕಾರಿಯ ಮೇಲೆ ಅನುಮಾನ. ಒಡಿಶಾ ಭೀಕರ ರೈಲು ಅಪಘಾತ ಸಂಭವಿಸಿದ ಪರಿಣಾಮ 49 ರೈಲುಗಳ ಸಂಚಾರ ರದ್ದು ಮಾಡಿ 38 ರೈಲುಗಳ ಮಾರ್ಗ ಬದಲಾವಣೆ. ಒಡಿಶಾ ರೈಲು ಅಪಘಾತ ಸಂಭವಿಸುವ ಕೆಲ ನಿಮಿಷಗಳ ಮೊದಲು ರೈಲು ತಪ್ಪಾದ ಟ್ರ್ಯಾಕ್ನಲ್ಲೇ ಸಾಗಿದ್ದೇ ಕಾರಣವಿರಬಹುದೆಂದು ಸಿಗ್ನಲ್ ಕಂಟ್ರೋಲ್ ರೂಮ್ನ ಪ್ರಾಥಮಿಕ ವರದಿ ತಿಳಿಸಿದೆ. ರೈಲು ದುರಂತಕ್ಕೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ, ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ, ಪ್ರಧಾನಿ ಮೋದಿ ಕೆಂಡಾಮಂಡಲ. ರಾಜ್ಯ ಸರ್ಕಾರ ಗ್ಯಾರಂಟಿಗಳು ಜಾರಿಗೊಳಿಸಿದ ಬೆನ್ನಲ್ಲೇ ಜುಲೈ 1 ರಿಂದಲೇ ಕರೆಂಟ್ ಬಿಲ್ ಹೆಚ್ಚಳ ಮಾಡುವ ಸಾಧ್ಯತೆ, ಬಿಟಿ ಬಿಲ್ ಮೇಲೆ ಈಗೊಂದು ಅನುಮಾನ ಹುತ್ತ. ಡಕೋಟಾ ಬಸ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಲೇವಡಿ. ಜುಲೈ 1 ರಿಂದ ಬಿಪಿಎಲ್ ಎಪಿಎಲ್ ಕಾರ್ಡ್ದಾರರಿಗೆ 10 ಕೆಜಿ ಉಚಿತ ಅಕ್ಕಿ, ರಾಜ್ಯ ಸರ್ಕಾರ ಅಧಿಕೃತ ಆದೇಶ. ಕೇಂದ್ರದ 6 ಕೆಜಿ ಜೊತೆ ನಿಮ್ಮ ಗ್ಯಾರಂಟಿಯಂತೆ 10 ಕೆಜಿ ಸೇರಿಸಿ 16 ಕೆಜಿ ಕೊಡಿ, ಪ್ರತಾಪ್ ಸಿಂಹ ಆಗ್ರಹ. ಕೇಂದ್ರ ಸರ್ಕಾರದ ಯೋಜನೆಗಳ ಕಾಮಗಾರಿ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಿ, ಅಧಿಕಾರಿಗಳಿಗೆ ಪ್ರತಾಪ್ ಸಿಂಹ ಸೂಚನೆ. ಸುಭಿಕ್ಷಾ ರಾಜ್ಯವನ್ನು ಕಾಂಗ್ರೆಸ್ ಪಕ್ಷವು ಭಿಕ್ಷಾ ರಾಜ್ಯ ಮಾಡುತ್ತಿದೆ, ಪ್ರತಾಪ್ ಸಿಂಹ. ರಾಜ್ಯದಲ್ಲಿ ಹಿಟ್ಲರ್ ಸರ್ಕಾರ ಜಾರಿಗೆ ಬಂದಿದೆ ಎಂದು ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಲೇವಡಿ ಮಾಡಿದ್ದಾರೆ. ಇದು ಈ ಕ್ಷಣದ ಟಾಪ್ ನ್ಯೂಸ್. ನೀವು ನೋಡ್ತಾ ಇರಿ ಅಶ್ವವೇಗ 24x7.